ನಮಸ್ತೆ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಇವತ್ತು ಮೊಸರನ್ನ ಯೂಸ್ ಮಾಡಿಕೊಂಡು ಶ್ರೀಖಂಡ್ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ತುಂಬನೇ ಸಿಂಪಲ್ಲು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಮೊದಲಿಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ನಾವು ನಾನಿಲ್ಲಿ ಒಂದು ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ ಅದರ ಕೆಳಗಡೆ ಈ ರೀತಿ ಒಂದು ಜಾಲರಿ ತೊಗೊಂಡಿದ್ದೀನಿ ಅದರ ಕೆಳಗಡೆ ನೀರು ಸೋರ್ಲಿಕ್ಕೆ ಒಂದು ದೊಡ್ಡದಾದಂಥ ಬೌಲ್ ತೊಗೊಂಡಿದ್ದೀನಿ ಇದರೊಳಗೆ ಇವಾಗ ಮೊಸರನ್ನ ಹಾಕೋತಾ ಇದ್ದೀನಿ ಆದಷ್ಟು ಫ್ರೆಶ್ ಮೊಸರನ್ನ ತೊಗೊಳ್ಳಿ ಮನೆಯಲ್ಲೇ ಹೆಪ್ಪಾಕಿರೋದು ಫ್ರೆಶ್ ಮೊಸರು ಆದರೆ ಚೆನ್ನಾಗಿರುತ್ತೆ ಹುಳಿ ಮೊಸರೆಲ್ಲ ಹಾಕ್ಕೋಬೇಡಿ ನಿಮಗೆ ಎಷ್ಟು ಕ್ವಾಂಟಿಟಿ ಶ್ರೀಖಂಡ್ ಬೇಕೋ ಅಷ್ಟು ಕ್ವಾಂಟಿಟಿ ಮೊಸರನ್ನ ಹಾಕ್ಕೊಳ್ಳಿ ಇವಾಗ ಈ ಬಟ್ಟೆನ ನಾವು ಚೆನ್ನಾಗಿ ಟೈಟಾಗಿ ಗಂಟು ಕಟ್ಟಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆಯೇ ಬಿಡಬೇಕು ಆ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ನಮಗೆ ಹೋಗಬೇಕು ತುಂಬ ಗಟ್ಟಿ ಮೊಸರು ಸಿಗಬೇಕು ಗಟ್ಟಿ ಮೊಸರು ಸಿಗೋ ತನಕ ನಾವು ಇದನ್ನು ಹಾಗೆಯೇ ಗಂಟು ಕಟ್ಟಿ ಇಡಬೇಕಾಗತ್ತೆ ನಾವು ಹಾಲನ್ನು ಒಡಿಸಿ ಪನ್ನೀರ್ನ ಯಾವ ರೀತಿ ಶೇಪಿಗೆ ಬರ್ಸಲಿಕ್ಕೆ ಬಟ್ಟೆ ಕಟ್ಟಿ ಇಡ್ತೀವಿ ನೋಡಿ ಅದೇ ರೀತಿಯಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬಟ್ಟೆ ಕಟ್ಟಿದ್ದೀನಿ ಆಗಲೇ ನೀವು ನೋಡ್ತಾ ಇರ್ಬೋದು ಮೊಸರಲ್ಲಿರೋ ನೀರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಬಟ್ಟೆನ ಹಾಗೇ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟರೆ ಸಾಕು ನಿಮಗೆ ಟೈಮ್ ಇದ್ದರೆ ಒಂದು ಎರಡು ಗಂಟೆ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಗಟ್ಟಿ ಮೊಸರು ಸಿಗುತ್ತೆ ಇವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಹಾಗೆಯೇ ಬಿಟ್ಟು ಇಟ್ಟಿದ್ದೀನಿ ಓಪನ್ ಮಾಡೋಣ ಯಾವ ರೀತಿ ಆಗಿದೆ ಮೊಸರು ಅಂತ ನೋಡಿ ಮೊಸರಲ್ಲಿರೋ ನೀರೆಲ್ಲ ಹೋಗಿದೆ ನೋಡಿ ಸುಮಾರು ಒಂದು ಲೋಟದಷ್ಟೇನೆ ನೀರು ಬಂದಿದೆ ಇದನ್ನೇನು ವೇಸ್ಟ್ ಮಾಡಬೇಡಿ ನೀವೇನಾದರೂ ಚಪಾತಿ ಹಿಟ್ಟು ಏನಾದರೂ ಕಲಿಸೋದಿದ್ರೆ ಇದೇ ನೀರನ್ನು ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಓಪನ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಎಷ್ಟು ಗಟ್ಟಿ ಮೊಸರು ಸಿಕ್ಕಿದೆ ನಮಗೆ ಅಂತ ಪನ್ನೀರ್ ತರನೇ ಕಾಣಿಸ್ತಾ ಇದೆ ಮುಟ್ಟಿದ್ರೆ ಮಾತ್ರ ನಮಗೆ ಮೊಸರು ಅಂತ ಗೊತ್ತಾಗೋದು ಅಷ್ಟೇ ದೂರದಿಂದ ನೋಡಿದ್ರಂತೂ ಪನ್ನೀರ್ ಏನೋ ಇದು ಅಂತ ಅನ್ನೋಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ ಇವಾಗ ಇದನ್ನ ಮತ್ತೆ ಸಲ ಈ ರೀತಿ ಶೋಧಿಸ್ಕೋಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಗಂಟು ಗಂಟು ಥರ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತ ನೋಡಿ ನಮಗೆ ಅಷ್ಟು ಒಂದು ಕಪ್ಪಾಗೋಷ್ಟು ಮೊಸರಿನಲ್ಲಿ ತುಂಬ ಕಮ್ಮಿನೇ ನಮಗೆ ಗಟ್ಟಿ ಮೊಸರು ಸಿಗೋದು ಸೊ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮೊಸರನ್ನ ಹಾಕೊಳ್ಳಿ ಒಂದು ಆದರೂ ತೊಗೋಬೋದು ಅರ್ಧ ಆದರೂ ತೊಗೋಬೋದು ನೀವು ಅರ್ಧ ಲೀಟ್ರ್ ಏನಾದರೂ ತೊಗೊಂಡ್ರೆ ಕಾಲು ಲೀಟರ್ ಆಗೋಷ್ಟು ಮಾತ್ರ ನಿಮಗೆ ಸಿಗೋದು ಒಂದು ಲೀಟರ್ ಆಗೋಷ್ಟು ತೊಗೊಂಡ್ರೆ ಒಂದು ಅರ್ಧ ಲೀಟರ್ ಆಗೋಷ್ಟು ಮಾತ್ರ ಗಟ್ಟಿ ಮೊಸರು ಸಿಗೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇಷ್ಟು ಮಟ್ಟಿಗೆ ಗಟ್ಟಿಯಾಗಿರಬೇಕು ನೋಡಿ ಸ್ಪೂನಿಂದ ತೆಗೆದ್ರೂ ಎಷ್ಟು ನಿಧಾನಕ್ಕೆ ಅದು ಬೀಳ್ತಾ ಇದೆ ಅಂತ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ ನಾನು ಪುಡಿ ಸಕ್ಕರೆನೇ ಇದಕ್ಕೆ ಹಾಕೋಬೇಕಾಗತ್ತೆ ನೀವೇನಾದರೂ ಹಾಗೆ ಪುಡಿ ಮಾಡ್ದೇನೆ ಸಕ್ಕರೆ ಹಾಕಿದ್ರೆ ಅದು ಇದು ಗಟ್ಟಿ ಮೊಸರಲ್ಲಿ ಕರಗಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಮೊಸರಿಗೆ ನಾನು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಸಕ್ಕರೆ ಹಾಕಿದ್ದೀನಿ ನೋಡಿ ಯಾವ ರೀತಿ ಕನ್ಸಿಸ್ಟೆನ್ಸಿಗೆ ಬಂತು ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಈ ವೆನಿಲಾ ಐಸ್ ಕ್ರೀಮ್ ಮೆಲ್ಟ್ ಆದಾಗ ಬರುತ್ತೆ ನೋಡಿ ಆ ಟೆಕ್ಸ್ಚರಲ್ಲಿದೆ ಇದು ಹಾಗೆ ಕೊಟ್ಟರು ಅಂತೂ ಮಕ್ಕಳಿಗೆ ಐಸ್ ಕ್ರೀಮ್ ಅಂತಲೇ ತಿನ್ಬಿಡ್ತಾರೆ ಇದನ್ನು ಕೋಲ್ಡ್ ಮಾಡಿ ಕೊಟ್ಟರೆ ಯಾರಿಗೂ ಇದು ಮೊಸರಲ್ಲಿ ಮಾಡಿರೋದು ಅನ್ನೋದೇ ಗೊತ್ತಾಗಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಲರ್ ಹಾಕೋತಾ ಇದ್ದೀನಿ ಸ್ವಲ್ಪ ಕೇಸರಿ ಬಣ್ಣ ಹಾಕೋತಾ ಇದ್ದೀನಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಏನಿಲ್ಲ ಆಪ್ಷನಲ್ಲಿ ಇದು ಚೆನ್ನಾಗಿ ಕಾಣಲಿ ಅಂತ ನಾನು ಈ ಬಣ್ಣ ಹಾಕೋತಾ ಇದ್ದೀನಿ ಅಷ್ಟೇ ಕೇಸರಿ ದಳ ಇದ್ದರೆ ಅದನ್ನು ಸಹ ಹಾಲ್ನಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಯಾವುದೇ ಸ್ವೀಟ್ ಆದರೂ ಏಲಕ್ಕಿ ಪುಡಿ ಹಾಕಿದ್ರೇ ಅಲ್ವಾ ಕಂಪ್ಲೀಟ್ ಆಗೋದು ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ಸಿಲ್ಕಿ ಟೆಕ್ಸ್ಚರ್ ಬಂದಿದೆ ಅಂತ ನೀವು ಇದನ್ನು ಹಾಗೇನೂ ಸಹ ಸರ್ವ್ ಮಾಡ್ಬೋದು ಇಲ್ಲ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಒಂದು ಟೂ ತ್ರೀ ಅವರ್ಸ್ ಇಟ್ಟು ಚಿಲ್ಡಾಗಿ ಸಹ ಸರ್ವ್ ಮಾಡ್ಬೋದು ಆ್ಯಸ್ ಅ ಡೆಸರ್ಟ್ ಊಟ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನ ಹಾಕೊಳ್ಳಿ ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದು ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ನೋಡಿ ಈ ಸಣ್ಣ ಕಪ್ನಲ್ಲಿ ನನಗೆ ಒಂದು ಕಪ್ ಆಗೋ ಅಷ್ಟು ಮಾತ್ರ ನನಗೆ ಶ್ರೀಖಂಡ್ ಸಿಕ್ಕಿದ್ದು ಅಷ್ಟು ಮೊಸರಿನಲ್ಲಿ ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಕಮ್ಮಿ ಪ್ರಮಾಣ ಆಗುತ್ತೆ ಅನ್ನೋದೊಂದುಬಿಟ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಸರ್ವ್ ಮಾಡಬೇಕಾದ್ರೆ ಒಂದು ಸಲ ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ಶ್ರೀಖಂಡ್ನ ಮಾಡೋದು ಅಂತ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಥ್ಯಾಂಕ್ ಯು